ಈ ಸರ್ವರ್ಗಳನ್ನ ಬುಕ್ ಮಾಡಿ, ಐದಾರು ಸರ್ವರ್ಗಳನ್ನ ಬುಕ್ ಮಾಡಿ, ಈಗ ವಾಟ್ಸಪ್ನಾಗ ಮೆಸೇಜ್ ಕಳಿಸ್ಬೇಕು, ನಾಲ್ಕೈದು ಮೆಸೇಜ್ಕಿಂತ ಜಾಸ್ತಿ ಹೋಗಂಗಿಲ್ಲ. ನಿಮ್ಮ ಮಾಧ್ಯಮ ಬರೋಕ್ಕಿಂತ ಮುಂಚೆನೇ ಎಲ್ಲ ಕಡೆ ಬಂದಿದ್ದಾವೆ. ನೀವು ನೋಡ್ತೀರಿ, ನೀವು 5 ಗಂಟೆಗೆ ಬರುತ್ತಂತ ಮಾಧ್ಯಮದಲ್ಲಿ, ಕೆಲವೊಂದು ಮಾಧ್ಯಮದಲ್ಲಿ ಅದಕ್ಕಿಂತ ಮುಂಚೆನೇ ಎಲ್ಲ ಕಡೆಯಿಂದ ಅಪ್ಲೋಡ್ ಆಗಿ ಎಲ್ಲ ಕಡೆ. ಇದು ದೊಡ್ಡ ಹುನ್ನಾರ ನಡೆದ. ಇದು ಏನಂತಂದ್ರೆ ರಮೇಶ್ ಅಣ್ಣ ಭಾಳ ಪವರ್ಫುಲ್ ಆಗತ್ತಿದೆ ಪಾಲಿಟಿಕ್ಸಲ್ಲಿ ಅಂತೇಳಿ ಇವ್ರನ್ನ ಹೆಂಗರ ಮಾಡಿ ಇಳಿಸ್ಬೇಕಂತ ಇವ್ರನ್ನ ಕರಪ್ಷನ್ ಬಗ್ಗೆ ಸಾಕಷ್ಟು ಹುಡುಕಿದ್ರು. ಕರಪ್ಷನ್ ಇವ್ರು ಯಾರು ಸಿಗಲಿಲ್ಲ. ಇಂಥದ್ರಲ್ಲಿ ಒಂದು ಪ್ಲ್ಯಾನ್ ಮಾಡಿ ಅವರಿಗೆ ಸಿಗಾಕಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ, ದಯವಿಟ್ಟು CBI ತನಿಖೆ ಆಗಲಿ. ಯಾಕಂತಂದರೆ ತಪ್ಪು ಮಾಡಿದರೆ ರಮೇಶ್ ಅಣ್ಣಗೆ ಸಜಾ ಆಗಲಿ, ನಾವು ಅದ್ರಾಗೇನಿಲ್ಲ. ತಪ್ಪು ಮಾಡಲಿಲ್ಲ ಅಂತಂದರೆ ಸುಮ್ಮನೆ ಆ ಮನುಷ್ಯನ ತೇಜವಧೆ ಮಾಡಿ ಮತ್ತು ಅವ್ರ ಕುಟುಂಬದವರಿಗೆಲ್ಲರಿಗೂ ಭಾಳ ಇರಿಸ್ಪುರ್ಸಾಗಂಥ ಕೆಲಸ ಆಗ್ತದೆ. ಆ ಕೆಲಸ ಆಗಬಾರ್ದು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ. ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದನ್ನು ಸತ್ಯ ಆದ ಸತ್ಯಗಳು ತಮ್ಮದೇ ಮುಖಾಂತರ ಬರಬೇಕು, ನಮ್ಮ ಬಾಯಲ್ಲೇ ಅಲ್ಲ, ನಿಮ್ಮ ಮುಖಾಂತರನೇ ಬರಬೇಕು. ಆ ವಿಡಿಯೋ ಏನು ಒರಿಜಿನಲ್ ಅದೋ ಅಥವಾ ಅದನ್ನು ಗ್ರಾಫಿಕ್ ಆಗಿ ಮಾಡಿದಾರೋ ಅಥವಾ ಅದು ಏನು ಮಾಡಿದಂತ ಆ ರಿಪೋರ್ಟ್ಸ್ ತಮ್ಮ ಮುಖಾಂತರ ಬಂದರೆ ನಿಜಕ್ಕೂ ಜನರಿಗೆ ಒಂದು ಇದ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು. ಇಲ್ಕಂದ್ರೆ ಯಾರ ರಾಜಕಾರಣಿಗಳು ಇದು ಹೇಳ್ತಿರೋದು, ನಾನು ಕಾಂಗ್ರೆಸ್ಸು BJP JDS ಅಂತಲ್ಲ, ಇವತ್ತು ನಮ್ಮ ಮಣ್ಣಿಗಾಗಿದೆ ನಮ್ಮ ತ್ರಾಸಿನಲ್ಲಿ ಮಾತಾಡ್ತೀವಿ, ಇನ್ನೊಬ್ಬರಿಗಾದಾಗ ನಾವೇ ಆರೋಪ ಮಾಡೋಂಥ ಕೆಲಸವನ್ನು ಮಾಡ್ತೀವಿ. ಬಟ್ ಅದಲ್ಲ, ಒಂದು ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗ್ತದೆ, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕಂತೇಳಿ ನಾನು ನಿಮ್ಮ ಮುಖಾಂತರ ಮನವಿ ಮಾಡಿ ಫೋನ್ ಮುಖಾಂತರ ಮಾತಾಡಿದೆ. ಅವರು ರಾಜೀನಾಮೆ ಕೊಡೋಂಥ ಸಂದರ್ಭ ರಾಜು ಹೋಗಿ ರಾಜೀನಾಮೆ ಕೊಡಕತ್ತೀವಿ ಅಂತ ಹೇಳಿದ್ರು. ಅಣ್ಣ ವಿಚಾರ ಇಲ್ಲ ರಾಜು, ಇಷ್ಟೊಂದು ಆರೋಪ ಬಂದಮೇಲೆ ಇದರಲ್ಲಿ ಕುಂದ್ರೋದು ನಮಗೆ ಒಳ್ಳೇದಲ್ಲ, ಕೊಟ್ಟು ಆಮೇಲೆ ನ್ಯಾಯಾಂಗ ಹೋರಾಟ ನಾವು ಮಾಡೋಮ ಅಂತ ಹೇಳಿದ್ದಾರೆ. ಹಂಗಾಗಿ ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟರು. ಹೊರತಾಗಿ ಪಕ್ಷದವರಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಾಗಲಿ ಯಾರೂ ಇದಕ್ಕೆ ಒತ್ತಾಯ ಮಾಡಿದ್ದಿಲ್ಲ. ಅವ್ರು ಯಾರೂ ಒತ್ತಾಯ ಮಾಡೋಕ್ಕಿಂತ ಮುಂಚೆ ತಾವೇ ಒಂದು ರಾಜೀನಾಮೆ ಕೊಟ್ಟಿದ್ದಾರೆ. ಅಷ್ಟೊಂದು ರಾಜಕೀಯ ಅಂಟ್ಕೊಂಡು ನಾವು ಕುಂತವ್ರಂತಾರಲ್ಲ, ಅಧಿಕಾರನೇ ನಮ್ಮ ಮುಖ್ಯನಲ್ಲ, ಅದಕ್ಕಿಂತ ಮುಖ್ಯ ನಮ್ಮ ಮಾನ ಮರ್ಯಾದೆ ಒಂದು ನಮ್ಮ ಕುಟುಂಬದ ಪ್ರತಿಷ್ಠೆ ಪ್ರಶ್ನೆ ಆಗಿದೆ. ಅದರಿಂದ ನಾವು ಮೊದಲು ಹೊರಗೆ ಬರಕ್ಕೆ ನೋಡ್ತೀವಿ, ಆಮೇಲೆ ರಾಜಕೀಯ ಬಗ್ಗೆ ಯೋಚನೆ ಮಾಡ್ತೀವಿ. ಅದು ಬಿಟ್ಟು ಈಗ ಬಟ್ಟೆ ನಮ್ಮ ತಲೆ ಮೇಲೆ ಬಿದ್ದಂತ ಸಂದರ್ಭ ಬೇರೆ ಯೋಚನೆ ಮಾಡಿದ್ರೆ ರಾಜೀನಾಮೆ ಕೊಡುವಂತ ವಿಚಾರದಲ್ಲಿ ಒಂದು ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ. ಇಲ್ಲ ಸರ್, ಅದು ನೋಡ್ರಿ, ನೀವು ನೋಡ್ತಿದ್ರಿ, ನಾವೆಲ್ಲರೂ ಅಣ್ಣ ಬೇಡ, ನಾವೆಲ್ಲ ಶಾಸಕರು ನಿಮ್ಮ ಜೊತೆಗಿದ್ದೇವೆ ನೋಡಮ್ಮ ಅಂತ ನಾ ಮಾತಾಡಿ, ಅವ್ರು ನಮಗೆ ಮಾತಿಗೆ ಸಿಗಲಿಲ್ಲ. ಅವ್ರಿಗೇನಂದ್ರೆ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ, ನನ್ನಿಂದ ಬೇರೆಯವ್ರಿಗೆ ಆಗೋದು ಬೇಡ ಅಂತೇಳಿ ತಕ್ಷಣ ಯಾರು ಒತ್ತಾಯ ಮಾಡೋಕ್ಕಿಂತ ಮೊದಲೇ ಇವತ್ತು ಅವರು ಈಗ ಅದೇ ಸನ್ಮಾನ್ಯ DK ಶಿವಕುಮಾರ್ ಅಣ್ಣವರು ಅವ್ರು ಯಾರು ಒತ್ತಾಯ ಮಾಡಿಲ್ಲ. ಒತ್ತಾಯ ಮಾಡೋಕ್ಕಿಂತ ಮುಂಚೆನೆ ರಮೇಶ್ ಅಣ್ಣ ಇವು ಬೇಡೇ ಬೇಡ ಅಂತೇಳಿ ರಾಜೀನಾಮೆ ಕೊಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇದನ್ನು ಹೊರಗೆ ಬಂದ ಮೇಲೆ ನೋಡಮ್ಮ, ಈಗ ನನ್ನ ಮೇಲೆ ಆರೋಪ ಬಂದದ, ಆರೋಪಕ್ಕೆ ಬಂದ ಮೇಲೆ ನಾನು ಸಚಿವನಾಗಿ ಉಳಿಯೋದು ಒಳ್ಳೇದಲ್ಲ ಅಂತೇಳಿ ಇವತ್ತು ಅವರೇ ಸ್ವತಃ ಯಾರು ಫೋರ್ಸಿಗೆ ರಾಜೀನಾಮೆ ಕೊಟ್ಟಿಲ್ಲ, ನೈತಿಕ ತಾವೇ ಇದು ಹೊರತು ತಾವೇ ರಾಜೀನಾಮೆ ಕೊಟ್ಟಾರೆ.